ಇಪ್ಪತ್ತೆರಡು ಶುಕ್ರವಾರ ಸಂಜೆ ಆರು ಗಂಟೆಗೆ ಮೊದಲಿಗೆ ಕೃಷಿ ವಾರ್ತೆ, ನಂತರ ಬಟಾಣಿ ಬೇಸಾಯ ಕ್ರಮಗಳು. ಮಾಹಿತಿ ನೀಡಲಿದ್ದಾರೆ ಹೆಸರಘಟ್ಟದ ಐಐಎಚ್ಆರ್ನಲ್ಲಿ ಪ್ರಧಾನ ವಿಜ್ಞಾನಿ ಆಗಿರುವ ಡಾಕ್ಟರ್ ಟಿಎಸ್ ಅಘೋರ ಅವರು. ಬಟಾಣಿಯನ್ನು ವರ್ಷದ ಚಳಿಗಾಲದಲ್ಲಿ ಮಾತ್ರ ನಾವು ಬೆಳಿಬೋದು. ಉಷ್ಣಾಂಶ 18-27 ಡಿಗ್ರಿ ಉಷ್ಣಾಂಶದ ಅಗತ್ಯ ಇದೆ. ಮತ್ತು ಸಾವಯವ ಪದ್ಧತಿಯಲ್ಲಿ ದಾಳಿಂಬೆ ಕೃಷಿ, ರೈತರ ಅನುಭವ ಮಾಹಿತಿ ನೀಡಲಿದ್ದಾರೆ ಪಾವಗಡ ತಾಲೂಕಿನ ಮಾಧುರಾಯನಪಾಳ್ಯದ ಪ್ರಗತಿಪರ ಕೃಷಿಕರಾದ ಶ್ರೀನಿವಾಸ ರೆಡ್ಡಿ ಅವರು. ನಮ್ಮ ಮಣ್ಣೆಲ್ಲ ಇಲ್ಲಿ ಪುನಃ ಲ್ಯಾಬ್ಗೆ ಕಳಿಸಿ ಅಲ್ಲೆಲ್ಲನೂ ಟೆಸ್ಟ್ ಮಾಡಿಸಿದ್ರು. ಫುಲ್ 100% ಆರ್ಗ್ಯಾನಿಕ್ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ನಮಗೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಮಣ್ಣಿನ ಮಕ್ಕಳು ಕಾರ್ಯಕ್ರಮದಲ್ಲಿ.